ಸೆಪ್ಟೆಂಬರ್ 24ರಂದು ನಡೆಯಲಿರುವ ಲಿಂಗಾಯತ್ ಮಹಾರ್ಯಾಲಿ ಯಾವುದೇ ಪಕ್ಷಕ್ಕೆ ಸೀಮಿತವಾಗಿಲ್ಲ. ಲಿಂಗಾಯತ ಸ್ವತಂತ್ರ ಧರ್ಮ ಮಾನ್ಯತೆ ಬಯಸುವ ಎಲ್ಲರೂ ಭಾಗವಹಿಸುವಂತೆ ಸಚಿವ ಎಂಬಿ ಪಾಟೀಲ್ ಕರೆ. ಸೆಪ್ಟೆಂಬರ್ 23ರಿಂದ ಮನೆ ಮನೆಗೆ ಕಾಂಗ್ರೆಸ್ ಅಭಿಯಾನ. ಉಸ್ತುವಾರಿ ಸಚಿವ ಡಾಕ್ಟರ್ ಚಾಂದ್ ಪ್ರಕಾಶ್ ಪಾಟೀಲರಿಂದ ಮಾಹಿತಿ. ನಾಡು ಕಂಡ ದೊಡ್ಡ ಸಾಹಿತಿ ಡಾಕ್ಟರ್ ದೊಡ್ಡರಂಗೇಗೌಡರು. ಕೇಂದ್ರೀಯ ವಿವಿ ಕುಲಪತಿ ಪ್ರೊಫೆಸರ್ ಎಚ್.ಎಂ. ಮಹೇಶ್ವರಯ್ಯ ಬಣ್ಣನೆ. ಜಿಲ್ಲಾ ವಿಜ್ಞಾನ ಕೇಂದ್ರದಲ್ಲಿ ಜಿಲ್ಲಾ ಮಟ್ಟದ ವಿಜ್ಞಾನ ನಾಟಕ ಸ್ಪರ್ಧೆ. ಜಿ.ಎಂ. ವಿಜಯ್ ಕುಮಾರ್ ಅವರಿಂದ ಜ್ಯೋತಿ ಬೆಳಗಿಸಿ ಉದ್ಘಾಟನೆ. ಇಂದು ರಾಜ್ಯಾದ್ಯಂತ ನಾಡಹಬ್ಬ ದಸರಾದ ಪ್ರಾರಂಭೋತ್ಸವ. ಕಲಬುರಗಿಯಲ್ಲಿ ನವರಾತ್ರಿಯ ಘಟ ಸ್ಥಾಪನೆಯ ಸಡಗರ. ಕಲಬುರಗಿಯ ಗಾಜಿಪುರ ಬಡಾವಣೆಯಲ್ಲಿರುವ ಸಿದ್ದೇಶ್ವರ ನಗರ ಡೊಳ್ಳು ಬಾಜಾ ಪಜಾತ್ರಿಗಳೊಂದಿಗೆ ದೇವಿಯ ಮೂರ್ತಿ ಮೆರವಣಿಗೆ. ಐವಾನ್ ಶಾಹಿಯಲ್ಲಿ ಪುಂಡಪೋಕರಿಗಳಿಂದ ವಿದ್ಯಾರ್ಥಿನಿಯರಿಗೆ ತೊಂದರೆ. ಪೊಲೀಸ್ ಇಲಾಖೆಯಿಂದ ಸೂಕ್ತ ಬಂದೋಬಸ್ತ್ಗಾಗಿ ಆಗ್ರಹಿಸಿ ಪ್ರತಿಭಟನೆ. ಪೆಟ್ರೋಲ್ ಡೀಸೆಲ್ ಎಲ್ಪಿಜಿ ದರ ಇಳಿಸುವಂತೆ ಆಗ್ರಹ. ಆಮ್ ಆದ್ಮಿ ಪಕ್ಷದ ಕಾರ್ಯಕರ್ತರಿಂದ ಪ್ರತಿಭಟನೆ. ಸೆಪ್ಟೆಂಬರ್ 24ರ ಲಿಂಗಾಯತ ಮಹಾರ್ಯಾಲಿಗೆ ವಿರೋಧ. ವೀರಶೈವ ಲಿಂಗಾಯತ ಸಮನ್ವಯ ಸಮಿತಿ ಪಾದಯಾತ್ರೆ. ಉತ್ಕರ್ಷ ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡ ವಿವಿಧ ದೇಶ ಸಹಕಾರ ಸಂಘ ನಿಯಮಿತ. ಸೆಪ್ಟೆಂಬರ್ 24ರಂದು ಪ್ರಗತಿ ಕಾಲೋನಿಯಲ್ಲಿ ವಾರ್ಷಿಕ ಮಹಾಸಭೆಯ ಆಯೋಜನೆ. ಸಮಯಕ್ಕೆ ಸ್ವಾಗತ. ನಾನು ಅಶ್ವಿನಿ ಎನ್ ಕೆಸರಡ್ಗಿ. ಸೆಪ್ಟೆಂಬರ್ 24ರಂದು ನಡೆಯಲಿರುವ ಲಿಂಗಾಯತ ಮಹಾರ್ಯಾಲಿ ಯಾವುದೇ ಪಕ್ಷಕ್ಕೆ ಸೀಮಿತವಾಗಿಲ್ಲ ಎಂದು ಎಂಬಿ ಪಾಟೀಲ್ ಅವರು ಹೇಳಿದ್ದಾರೆ. ಬರುವ ಸೆಪ್ಟೆಂಬರ್ 24ರಂದು ಕಲಬುರಗಿ ನಗರದ ನೂತನ ವಿದ್ಯಾಲಯ ಮೈದಾನದಲ್ಲಿ ನಡೆಯಲಿರುವ ಲಿಂಗಾಯತ್ ಮಹಾರ್ಯಾಲಿಯು ಯಾವುದೇ ಪಕ್ಷಕ್ಕೆ ಸಂಬಂಧವಿಲ್ಲವಾದ್ದರಿಂದ ಲಿಂಗಾಯತ್ ಸ್ವತಂತ್ರ ಧರ್ಮಕ್ಕಾಗಿ ಬೆಂಬಲಿಸುವ ಸಮಸ್ತ ಲಿಂಗಾಯತ್ ಬಾಂಧವರು ಈ ಮಹಾರ್ಯಾಲಿಯಲ್ಲಿ ಭಾಗವಹಿಸುವ ಮೂಲಕ ಯಶಸ್ವಿಗೊಳಿಸಬೇಕಾಗಿ ಸಚಿವ ಎಂಬಿ ಪಾಟೀಲ್ ರವರು ಸುದ್ದಿಗೋಷ್ಠಿಯ ಮೂಲಕ ಮನವಿ ಮಾಡಿದ್ದಾರೆ. ಒಂದ್ ಕಡೆ ಸಂವಿಧಾನದಲ್ಲಿ ಕೂಡ ಚರ್ಚೆ ಬರ್ತದೆ, ಲಿಂಗಾಯತ ಬೌದ್ಧ ಸಿಖ್ರು ಮತ್ತು ಜೈನರು ವಿಭಿನ್ನವಾಗಿದ್ದಾರೆ ಅಂತ ಬರ್ತದೆ. ತದಾದ ನಂತರ 8 ಸುಪ್ರೀಂ ಕೋರ್ಟ್ ಜಜ್ಮೆಂಟ್ಸ್ ಕೂಡ ಇದ್ದಾವೆ. ಆಮೇಲೆ ಅಲ್ಲಿ ಉಲ್ಲೇಖ ಮಾಡಿರುವಂಥದ್ದು, ಆಮೇಲೆ ಅನೇಕ ಗೆಜಿಟಿಯರ್ಸ್ನಲ್ಲಿ ಕೂಡ ಅದನ್ನು ಸಹ ಅದನ್ನು ಉಲ್ಲೇಖ ಮಾಡಿದ್ದಾರೆ. ಸುಮಾರು 20 ಅತ್ಯಂತ ಉತ್ಕೃಷ್ಟವಾದಂಥ ಬುಕ್ಗಳು, ಸಾವಿರಾರು ಬುಕ್ಗಳಿದ್ದಾವೆ. ಸುಮಾರು 20 ಬುಕ್ಗಳು ಅಂತಾರಾಷ್ಟ್ರೀಯ ಮಟ್ಟದ ಇಂಗ್ಲೀಷ್ನೂ ಕೂಡ ಬರೆದಿರುವಂಥದ್ದು. ಇವತ್ತು ಲಿಂಗಾಯತ್ ಒಂದು ರಿಲಿಜನ್ ಅಂತೇಳಿ, ಲಿಂಗಾಯತ ಒಂದು ಧರ್ಮ ಅಂತ ಅನ್ನೋದನ್ನ, ವಿಭಿನ್ನ ಹಿಂದೂ ಧರ್ಮದಕ್ಕಿಂತ ಇವರು ವಿಭಿನ್ನವಾಗಿದ್ದಾರೆ ಅಂತ ಅನ್ನೋದು ಎಲ್ಲ ಸಾಕ್ಷ್ಯಾಧಾರಗಳು ತಂದು ಸಹ ನಮ್ಮ ಬಳಿಗಳಿದ್ದಾವೆ. ಅವೆಲ್ಲವನ್ನು ಯಾವ ರೀತಿ ನಾವು ಈಗ ಮನವಿಯನ್ನು ಕೊಟ್ಟಿದ್ದೀವಿ, ರಾಜ್ಯ ಸರ್ಕಾರಕ್ಕೆ ಮನವಿಯನ್ನು ಕೊಟ್ಟಿದ್ದೀವಿ, ಆ ಮನವಿ ಮೇಲೆ ಮುಖ್ಯಮಂತ್ರಿಗಳಿಗೆ ವಿನಂತಿಯನ್ನು ಮಾಡ್ಕೊಂಡಿದ್ದೀವಿ. ನಾವು ಯಾರು, ನಾನಾಗಲಿ, ಶರಣ್ ಪ್ರಕಾಶ್ ಪಾಟೀಲ್ರಾಗಲಿ, ವಿನಯ್ ಕುಲಕರ್ಣಿ ಅವರಾಗಲಿ, ಇನ್ನಿತರ ಯಾರೇ ಸಚಿವರಾಗಲಿ, ನಾವು ಅದರಲ್ಲಿ ಹಸ್ತಕ್ಷೇಪ ಮಾಡೋದಿಲ್ಲ. ನೀವು ದಯವಿಟ್ಟು ಒಂದು ಎಕ್ಸ್ಪರ್ಟ್ ಕಮಿಟಿಯನ್ನು ಮಾಡಿ, ಆ ಎಕ್ಸ್ಪರ್ಟ್ ಕಮಿಟಿ ಎಲ್ಲ ಸತ್ಯ ದಾಖಲಾತಿಗಳನ್ನ ಎಲ್ಲಾನು ಕೂಡ ನೀವು ಪಡೆದುಕೊಳ್ಳ್ರಿ. ಪಡೆದುಕೊಳ್ಳಿ, ಏನು ಸತ್ಯ ಅದ ಆ ಸತ್ಯದ ಪ್ರಕಾರ ನೀವು ನಿರ್ಧಾರ ತೆಗೆದುಕೊಳ್ಳಿ ಅಂತ ಮಾತನ್ನು ನಾವು ಹೇಳಿದ್ದೀವಿ. ಯಾಕಂದ್ರೆ ನಾವು ಸರ್ಕಾರ ಆಗಿ ನಾವೇ ಇವತ್ತು ದಿವಸ ನಾವು ಯಾವುದನ್ನೇ ಅದ್ರ ಮೇಲೆ ಒತ್ತಡ ಆಗುವುದರಲ್ಲಿ ಇನ್ಫ್ಲೂಯೆನ್ಸ್ ಮಾಡುವಂಥದ್ದು ಕೆಲಸ ಮಾಡೋದಿಲ್ಲ. ನೀವು ದಯವಿಟ್ಟು ಮುಕ್ತ ಮನಸ್ಸಿನಿಂದ, ಮುಕ್ತ ಇದರಿಂದ ಎಲ್ಲ ಏನು ಐತಿಹಾಸಿಕ ದಾಖಲಾತಿಗಳಿದ್ದಾವೆ
ಐತಿಹಾಸಿಕ ಸಂಗತಿಗಳಿದ್ದಾವೆ ಅವನ್ನೂ ತಗೊಂಡು ಮುಂದುವರಿಯಿರಿ ಅಂತ ಹೇಳಿದ್ವಿ. ಆ ಕೆಲಸ ಮುಖ್ಯಮಂತ್ರಿಗಳು ಬಹುಶಃ ಪ್ರಾರಂಭ ಮಾಡ್ತಾರೆ ಅಂತ ನಾವು ಆಶಿಸಿದ್ವಿ. ಅದನ್ನು ಮತ್ತೊಮ್ಮೆ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಈಗ ಬಂದಿರುವಂತದ್ದು ಇಲ್ಲಿ ವೀರಶೈವ ಮತ್ತು ಲಿಂಗಾಯತ 24ನೇ ತಾರೀಕಿಗೆ ಮೊದಲೇ ಅನೌನ್ಸ್ ಮಾಡಿದಂತ ಪ್ರಕಾರ ಮತ್ತೆ ಆ ಮೀಟಿಂಗ್ ನ ಅದು ನಿರ್ಣಯ ಆಗಿದೆ. ನಾವು ನಮ್ಮ ಏನು ಮೂಮೆಂಟ್ ಅನ್ನು ನಾವು ಮಾಡ್ಕೊಂಡು ಹೋಗ್ತೀವಿ. ಇದರ ಇಷ್ಟೇ ಜನರ ಮುಂದೆ ಇವತ್ತು ಸಹ ಏನು ಭಿನ್ನಾಭಿಪ್ರಾಯ ಬಹಳ ಏನು ಒಬ್ಬರಿಗೊಬ್ಬರಿಗೆ ಇದು ಮಾಡ್ತಾರಂತದ್ದು ಅದು ಒಳ್ಳೆ ರೀತಿಯಿಂದ ಆಗಲಿ ಕೆಟ್ಟ ರೀತಿಯಿಂದ ಇವತ್ತು ಸಹ ಯಾರು ಕೂಡ ನಡೆದುಕೊಳ್ಳಬಾರದು ಅಂತ ಒಂದು ನಿರ್ಣಯ ಇವತ್ತು ಸಹ ಅವರು ಕೂಡ ಮಾಡಿದ್ದಾರೆ. ಅದು ಮುಂದುವರಿಯುತ್ತದೆ. ಆದರೆ ನಮ್ಮ 24ನೇ ತಾರೀಕಿಗೆ ಇಲ್ಲಿ ಗುಲ್ಬರ್ಗಾದಲ್ಲಿ ಅಲ್ಲಿಯ ಸ್ಥಳೀಕರೆಲ್ಲರೂ ಕೂಡ ನಿರ್ಧಾರ ನಾವು ನಿರ್ಧಾರ ಮಾಡಿದಂತಲ್ಲ ಎಲ್ಲರೂ ಕೂಡ ನಿರ್ಧಾರ ಮಾಡಿದ್ರು ಅವ್ರದ್ದು ಸಹ ಇದೊಂದು ಸಮಾವೇಶ ಆಗಬೇಕು ಅಂಥೇಳಿ ಆ ಒಂದು ಸಮಾವೇಶ 24ನೇ ತಾರೀಕಿಗೆ ಆಗ್ತದೆ. ಅದರಲ್ಲಿ ಹಿರಿಯರಾದಂಥ ನಮ್ಮ ಲಾತೂರಿನ ಶಿವಾಚಾರ್ಯರು ಈಗ ಅವ್ರು ಭೇಟಿಯಾಗಿದ್ದಾರೆ ಬೆಳಗ್ಗೆ ಶಿವಲಿಂಗ ಶಿವಾಚಾರ್ಯರು ಬೆಳಗ್ಗೆ ನಿಮ್ಮನ್ನು ಭೇಟಿಯಾಗಿದ್ದಾರೆ ಪತ್ರಿಕಾಗೋಷ್ಠಿ ಮಾಡಿದ್ರು. ಶಿವಲಿಂಗ ಶಿವಾಚಾರ್ಯರು ಅವರು ಭಾಗವಹಿಸ್ತಾರೆ. ಇನ್ನಿತರ ಎಲ್ಲ ಶ್ರೀಗಳು ಭಾಗವಹಿಸ್ತಾರೆ. ನಾನು ವಿನಯ್ ಕುಲಕರ್ಣಿ ಅವರು ಶರಣ್ ಪ್ರಕಾಶ್ ಪಾಟೀಲ್ರು ಬಿ ಆರ್ ಪಾಟೀಲ್ರು ವೇದಿಕೆ ಮೇಲೆ ಎಲ್ಲರೂ ತರ್ಕಲ್ ಅವರು ಎಲ್ಲರೂ ನಾವು ಭಾಗವಹಿಸ್ತೀವಿ. ಹೊರಟ್ಟಿಯವರು ಬರ್ತಾರೆ. ಹೀಗಾಗಿ ಇದು ಯಾವುದೇ ಒಂದು ಪಕ್ಷಕ್ಕೆ ಸ್ಥಿತಿ ಯಾಕಂದ್ರೆ ಬೆಳಗಾವಿನಲ್ಲಿ ನಾವು ಸಮಾವೇಶ ಮಾಡಿದಾಗ ಎಲ್ಲಾ ಜನರು ಕೂಡ ಅದನ್ನು ಸಹ ವ್ಯಕ್ತಪಡಿಸಿದ್ದಾರೆ. ಈ ಸುದ್ದಿಗೋಷ್ಠಿಯಲ್ಲಿ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್, ಆಳಂದ ಶಾಸಕ ಬಿಆರ್ ಪಾಟೀಲ್ ಮತ್ತು ವಿನಯ್ ಕುಲಕರ್ಣಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ನಾಡು ಕಂಡ ದೊಡ್ಡ ಸಾಹಿತಿ ಡಾಕ್ಟರ್ ದೊಡ್ಡರಂಗೇಗೌಡರು ಎಂದು ಪ್ರೊಫೆಸರ್ ಎಚ್ ಎಂ ಮಹೇಶ್ವರಯ್ಯನ ಅವರು ಬಣ್ಣಿಸಿದ್ದಾರೆ. ರಾಜ್ಯ ಕಾಂಗ್ರೆಸ್ ಸರ್ಕಾರದ 4 ವರ್ಷಗಳ ಸಾಧನೆ ಮತ್ತು ಯುಪಿಎ 1 ಮತ್ತು ಯುಪಿಎ 2 ಸರ್ಕಾರದ ಸಾಧನೆಗಳನ್ನು ಮನೆ ಮನೆಗೆ ತಲುಪಿಸುವ ಉದ್ದೇಶದಿಂದ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಇದೇ ತಿಂಗಳ 23ರಿಂದ ರಾಜ್ಯಾದ್ಯಂತ ಮನೆ ಮನೆಗೆ ಕಾಂಗ್ರೆಸ್ ಅಭಿಯಾನ ಹಮ್ಮಿಕೊಂಡಿದೆ ಎಂದು ವೈದ್ಯಕೀಯ ಶಿಕ್ಷಣ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ರವರು ಸುದ್ದಿಗೋಷ್ಠಿಯ ಮೂಲಕ ತಿಳಿಸಿದ್ದಾರೆ. ಸೆಪ್ಟೆಂಬರ್ 23ನೇ ತಾರೀಕಿನಿಂದ ಕಾಂಗ್ರೆಸ್ ಪಕ್ಷದ ಒಂದು ಅಭಿಯಾನ ಪ್ರಾರಂಭ ಮಾಡ್ತಾ ಇದ್ದೀವಿ. ಮನೆ ಮನೆಗೆ ಕಾಂಗ್ರೆಸ್ ಅಂತಕ್ಕಂಥ ಒಂದು ಕಾರ್ಯಕ್ರಮ 23ನೇ ತಾರೀಕು ದಿನ ಲಾಂಚ್ ಆಗ್ತಾ ಇದೆ. ಇದು ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಮತ್ತು ನಮ್ಮ KPCC ಅಧ್ಯಕ್ಷರು ಆಗಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು, ಕಾರ್ಯಾಧ್ಯಕ್ಷರು ಮತ್ತು ನಮ್ಮ ಎಲ್ಲ AICC ಪ್ರಧಾನ ಕಾರ್ಯದರ್ಶಿಗಳು ಕಾರ್ಯದರ್ಶಿಗಳು ಎಲ್ಲರೂ ಬೆಂಗಳೂರಲ್ಲಿ ಲಾಂಚ್ ಮಾಡ್ತಾ ಇದ್ದಾರೆ. ಇದನ್ನು ಪ್ರತಿ ಮತಕ್ಷೇತ್ರದಲ್ಲಿ ಆಯಾ ಶಾಸಕರು ನಮ್ಮ ಏನು ನಮ್ಮ ಸ್ಪರ್ಧೆ ಮಾಡಿರ್ತಕ್ಕಂಥ ಅಂದರೆ ಅಭ್ಯರ್ಥಿಗಳು ಮತ್ತು ನಮ್ಮ ಬ್ಲಾಕ್ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳು ಮನೆ ಮನೆಗೆ ಕಾಂಗ್ರೆಸ್ಸನ್ನು ಮತ್ತು ಕಾಂಗ್ರೆಸ್ ಪಕ್ಷದ ಸಾಧನೆ ಈ 4.5 ವರ್ಷದಲ್ಲಿ ನಾವು ಏನು ಜನರಿಗೆ ವಾಗ್ದಾನವನ್ನು ಕೊಟ್ಟಿದ್ವಿ ನಮ್ಮ ಪ್ರಣಾಳಿಕೆಯಲ್ಲಿ ಮತ್ತು ನಾವು ಏನು ಸಾಧನೆಯನ್ನು ಮಾಡಿದ್ದೀವಿ ಅಂತಕ್ಕಂಥದ್ದನ್ನು ನಾವು ಜನರಿಗೆ ತಲುಪಿಸ್ತಕ್ಕಂಥ ಕೆಲಸ ಇವತ್ತು 23ನೇ ತಾರೀಕಿನ ದಿನ ಇಡೀ ರಾಜ್ಯಾದ್ಯಂತ ಹಮ್ಮಿಕೊಂಡಿದ್ದೀವಿ. ಇದರಲ್ಲಿ ನಮ್ಮ ಈಗಾಗಲೇ ಪ್ರತಿ ಬೂತ್ ಮಟ್ಟದಲ್ಲಿರ್ತಕ್ಕಂಥ ಏನು ಸಮಿತಿ ಇದೆ ಮತ್ತು ಅಲ್ಲಿ ನಮ್ಮ ಬೂತ್ ಮಟ್ಟದಲ್ಲಿರ್ತಕ್ಕಂಥ ಪಕ್ಷದ ಮುಖಂಡರು ಕಾರ್ಯಕರ್ತರೇನಿದ್ದಾರೆ ಅವರೆಲ್ಲರೂ ಪ್ರತಿಯೊಂದು ಮನೆಗೆ ಹೋಗಿ ಕಾಂಗ್ರೆಸ್ ಪಕ್ಷದ ಸಾಧನೆಯನ್ನು ಮುಂಚಿಸಿ ಇವತ್ತು ನಾವು ಏನು ಸಾಧನೆಯನ್ನು ಮಾಡಿದ್ದೀವಿ ಮತ್ತು ಅದನ್ನು ಜನರಿಗೆ ತಿಳಿಸಿ ಮತ್ತು ಜನರಿಗೆ ಕಾಂಗ್ರೆಸ್ ಪಕ್ಷದ ಎಲ್ಲ ದೇಹ ಧೋರಣೆಗಳನ್ನು ತಿಳಿಸಿ ನಮ್ಮ ಪಕ್ಷಕ್ಕೆ ಸೇರಲಿಕ್ಕೆ ಎಲ್ರಿಗೂ ಇವತ್ತು ಅವರು ಮನೆ ಮನೆಗೆ ಭೇಟಿಯನ್ನು ಕೊಡ್ತಾ ಇದ್ದೀವಿ. ತೊಗರಿ ಮಂಡಳಿ ಹಾಗೂ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಬಾಗನಗೌಡ ಪಾಟೀಲ್ ಸಂಕನೂರ್ ಅವರು ಈ ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಜಿಲ್ಲಾ ವಿಜ್ಞಾನ ಕೇಂದ್ರದಲ್ಲಿ ಜಿಲ್ಲಾ ಮಟ್ಟದ ವಿಜ್ಞಾನ ನಾಟಕ ಸ್ಪರ್ಧೆ ಏರ್ಪಡಿಸಲಾಗಿತ್ತು. ತಪಸ್ಸಿನಂತೆ ಕಾವ್ಯ ಕೃಷಿ ಮಾಡುತ್ತಾ ಸಂತರಂತಿರುವ ಡಾಕ್ಟರ್ ದೊಡ್ಡರಂಗೇಗೌಡರು ಕನ್ನಡ ನಾಡು ಕಂಡ ದೊಡ್ಡ ಸಾಹಿತಿ ಎಂದು ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಪ್ರೊಫೆಸರ್ ಎಚ್ ಎಂ ಮಹೇಶ್ವರಯ್ಯ ಅವರು ಬಣ್ಣಿಸಿದ್ದಾರೆ. ಅವರು ಇಂದು ಕಲಬುರಗಿ ನಗರದ ನೂತನ ಪದವಿ ಮಹಾವಿದ್ಯಾಲಯದ ಅನಂತರಾವ್ ದೇಶಮುಖ್ ಸಭಾಂಗಣದಲ್ಲಿ ಕವಿ ಡಾಕ್ಟರ್ ದೊಡ್ಡರಂಗೇಗೌಡರ ಉಪಸ್ಥಿತಿಯಲ್ಲಿ ಅವರು ರಚಿಸಿದ ನಮ್ಮೂರ ಮಂದಾರ ಹೂವೆ, 5 ಚಲನಚಿತ್ರ ಗೀತೆಗಳ ಸಂಕಲನ ಮತ್ತು ಸಾಹಿತ್ಯ ಸಂಜೀವಿನಿ ಕೃತಿಗಳನ್ನು ಜನಾರ್ಪಣೆ ಮಾಡಿ ಮಾತನಾಡಿದರು. ಒಂದೆರಡು ಲೇಖನಗಳು ಮಾತ್ರ ದೊಡ್ಡದಾದಂತಹ ಲೇಖನಗಳಿವೆ, ಉಳಿದವೆಲ್ಲ ಕೂಡ 2-3 ಪುಟಗಳ ಲೇಖನಗಳಾಗಿವೆ. ಮಾಸ್ತಿಯವರನ್ನು ಕುರಿತಂತೆ ಸುಮಾರು 20 ಪುಟಗಳ ಬಹಳ ಅದ್ಭುತವಾದಂತಹ ಲೇಖನವನ್ನು ಬರೆದಿದ್ದಾರೆ. ಮತ್ತೆ ವಿ ಸೀತಾರಾಮಯ್ಯನವರನ್ನು ಕುರಿತು ಕನ್ನಡ ಪ್ರಾಧ್ಯಾಪಕರಾದ, ಕನ್ನಡದಲ್ಲಿ ಉಸಿರಾಡ್ತಿರುವಂತಹ ಕನ್ನಡದ ಜನಪ್ರಿಯ ಲೇಖಕರಾದ ಅವರು ವಿ ಸಿಯವರನ್ನು ಕುರಿತು 10
ಹತ್ತಿನಲ್ಲಿ ತುಂಬಾ ಸುಂದರವಾದ ಲೇಖನಗಳನ್ನು ಬರೆದಿದ್ದಾರೆ. ದೇವರ ದಾಸಿಮಯನನ್ನ ಕುರಿತು, ಮುದ್ದಣ್ಣನನ್ನ ಕುರಿತು, ಕರ್ಮಯೋಗಿ ಸಿದ್ದರಾಮನನ್ನ ಕುರಿತು, ಬಸವಣ್ಣನನ್ನ ಕುರಿತು, ಅಕ್ಕಮಹಾದೇವಿಯನ್ನ ಕುರಿತು ಬಹಳ ಅದ್ಭುತವಾದಂತಹ ಮೂರು ಪುಟಗಳ ವ್ಯಾಪ್ತಿನಲ್ಲಿ ಅಂಕಣದ ಭಾಗಗಳಲ್ಲಿ ತುಂಬಾ ಸುಂದರವಾದಂತಹ ಒಬ್ಬ ಲೇಖಕ ಮಾಗಿ ತನ್ನ ಅನುಭವಗಳನ್ನು ಹೇಗೆ ಅಭಿವೃದ್ಧಿಸ್ತಾನೆ ಅನ್ನೋದಕ್ಕೆ ತುಂಬಾ ಸುಂದರವಾದ ಉದಾಹರಣೆ ಅಂತ ಹೇಳ್ತಿದೆ. ಅವರ ಮಾಗಿದ ಮನಸ್ಸು, ಭಾಷೆ ಅಭಿವೃದ್ಧಿ ಹೊಂದಿದಂತ ತುಂಬಾ ನಿರಂತರವಾಗಿ ಬಳಕೆಗೊಂಡ ಸುಂದರವಾದ ಭಾಷೆ, ಅದೊಂಥರ ಲೇಖನ. ಇದ್ರು ಕೂಡ ಗದ್ಯ, ಇದ್ರು ಕೂಡ ಪದ್ಯದ ಕ್ವಾಲಿಟಿಯನ್ನ, ಪದ್ಯದ ಶ್ರೇಷ್ಠತೆಯನ್ನು ಅವರ ಲೇಖನಗಳು ಹೊಂದಿವೆ. ಒಬ್ಬ ಲೇಖಕ ಹೇಗೆ ತನ್ನ ಅನುಭವಗಳ ಮೂಲಕ ಶ್ರೇಷ್ಠತೆಯನ್ನ ಸಾಧಿಸ್ತಾನೆ ಅಂತ ಹೇಳಿ ಅವ್ರು ಹೇಳ್ತಾರೆ. ಪ್ರತಿಯೊಂದರ ಅವರ ಒಂದೊಂದು ಕಡೆ ಹೇಳ್ತಾರೆ, ನನ್ನ ಬರಹ ಅನ್ನೋದಿದೆಯಲ್ಲ, ಇದು ನನಗೆ ನನಗೆ ಬರೀಬೇಕು ಆಗೋದೇ ಇಲ್ಲ ಅಂತ ಹೇಳಿ ನಿರಂತರವಾಗಿ ನಾನು ಬರೀತಾ ಹೋಗ್ತೇನೆ. ನನ್ನ ಬರಹ ನನ್ನ ಉಸಿರಿದ್ದಾರೆ, ನಾನು ನಿರಂತರ ಬರಿತೀನಿ ಅಂತ ಹೇಳಿ ಬಹಳ ಚೆನ್ನಾಗಿ ಅವರು ಒಂದು ಮಾತುಗಳನ್ನು ಹೇಳ್ತಾ ಹೋಗ್ತಾರೆ. ಆಮೇಲೆ ದಾಸ ಸಾಹಿತ್ಯವನ್ನ ಕುರಿತು ಕೂಡ ಎರಡು ಸುಂದರವಾದ ಲೇಖನಗಳಿವೆ. ಪುರಂದರ ದಾಸರನ್ನ ಕುರಿತು ಮತ್ತು ನಂತರದಲ್ಲಿ ಕನಕದಾಸರನ್ನ ಕುರಿತು ಬಹಳ ಅದ್ಭುತವಾದಂತಹ ಲೇಖನಗಳಿವೆ. ಮತ್ತೆ ಅನೇಕ ಲೇಖನಗಳು ಜನಪದ ಸಂಸ್ಕೃತಿಯನ್ನ ಕುರಿತು, ಭಾರತೀಯ ಸಂಸ್ಕೃತಿಯನ್ನ ಕುರಿತು, ಹೆಣ್ಣನ್ನ ಕುರಿತು, ಅನಾಥ ಮಕ್ಕಳನ್ನ ಕುರಿತು, ಸರ್ವಜ್ಞನನ್ನ ಕುರಿತು ತುಂಬಾ ಸುಂದರವಾದ ಬಹಳ ಒಳ್ಳೆಯ ಲೇಖನಗಳು ಅನಿಸಿದ್ದು ನನಗೆ. ಆನಂದ ಕಂದರನ್ನ ಕುರಿತು ಬರೆದ ಲೇಖನ. ಮುಖ್ಯ ಅತಿಥಿಗಳಾಗಿ ಹಿರಿಯ ಸಾಹಿತಿ ಪ್ರೊಫೆಸರ್ ವಸಂತ ಕುಷ್ಟಗಿ ಆಗಮಿಸಿದ್ದರು. ಹಿರಿಯ ಪತ್ರಕರ್ತರಾದ ಮಹಿಪಾಲ್ ರೆಡ್ಡಿ ಮುನ್ನೂರ್ ಅವರು ಪುಸ್ತಕದ ಪರಿಚಯ ಮಾಡಿಕೊಟ್ಟರು. ಕವಿ ಡಾಕ್ಟರ್ ದೊಡ್ಡರಂಗೇಗೌಡ, ಡಾಕ್ಟರ್ ಡಿ ಭರತ್, ಕಲಬುರಗಿ ಸಾಂಸ್ಕೃತಿಕ ಪ್ರತಿಷ್ಠಾನದ ಬಿಎಚ್ ನೀರ್ಗುಡಿ ವೇದಿಕೆಯಲ್ಲಿದ್ದರು. ಎನ್ವಿ ಪದವಿ ಕಾಲೇಜು ಉಪ ಪ್ರಾಚಾರ್ಯರಾದ ಡಾಕ್ಟರ್ ಆನಂದ್ ಕಿತ್ತೂರ್ ಅವರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಸೇಡಂ ಸಂಸ್ಕೃತಿ ಪ್ರಕಾಶನದ ಸಂಚಾಲಕರು ಹಾಗೂ ಹಿರಿಯ ಪತ್ರಕರ್ತರಾದ ಪ್ರಭಾಕರ್ ಜೋಶಿರವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಎನ್ವಿ ಪದವಿ ಮಹಾವಿದ್ಯಾಲಯ, ಕಲಬುರಗಿ ಸಾಂಸ್ಕೃತಿಕ ಪ್ರತಿಷ್ಠಾನ, ಸೇಡಂ ಸಂಸ್ಕೃತಿ ಪ್ರಕಾಶನ, ಬೆಂಗಳೂರಿನ ನಿರಂತರ ಪ್ರಕಾಶನ ಸಹಯೋಗದಲ್ಲಿ ಈ ಕಾರ್ಯಕ್ರಮ ನಡೆಯಿತು. ಹಿರಿಯ ಸಾಹಿತಿಗಳು, ಸಾಹಿತ್ಯಾಸಕ್ತರು ಮತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಘಟ ಸ್ಥಾಪನೆಗೆ ಬೇಕಾಗಿರುವ ಸಾಮಗ್ರಿಗಳ ಖರೀದಿಯಲ್ಲಿ ತೊಡಗಿರುವ ಜನರ ದೃಶ್ಯ ಮಾರುಕಟ್ಟೆಯಲ್ಲಿ ಕಂಡುಬಂದಿತು. ಕರ್ನಾಟಕ ರಾಜ್ಯಾದ್ಯಂತ ಈಗ ನಾಡಹಬ್ಬ ದಸರಾದ ಸಡಗರ ಸಂಭ್ರಮ ಕಳೆಕಟ್ಟಿದ್ದು, ಕಲಬುರಗಿ ನಗರದಲ್ಲಿ ನವರಾತ್ರಿಯ ಮೊದಲನೇ ದಿನವಾದ ಇಂದು ಘಟಸ್ಥಾಪನೆಗಾಗಿ ಅವಶ್ಯಕತೆ ಇರುವಂತಹ ವಸ್ತುಗಳ ಖರೀದಿಯಲ್ಲಿ ಕಲಬುರಗಿ ಮಹಾನಗರದ ಜನತೆ ತೊಡಗಿರುವ ದೃಶ್ಯಗಳು ನಮ್ಮ ಕಲಬುರಗಿ ನಗರದ ಸೂಪರ್ ಮಾರ್ಕೆಟ್ ಪ್ರದೇಶದಲ್ಲಿ ಸುದ್ದಿ ಸಮಯದ ಕ್ಯಾಮೆರಾ ಕಣ್ಣಿಗೆ ಸಿಕ್ಕಿವೆ. ಈ ಸಂದರ್ಭದಲ್ಲಿ ಮಹಿಳೆಯರು ಘಟಸ್ಥಾಪನೆ ಮತ್ತು ಭವಾನಿ ದೇವಿಯ ಪೂಜೆಗೆ ಬೇಕಾಗುವ ವಿವಿಧ ನಮೂನೆಯ ಲೋಬಾಣ, ಅರಿಶಿನ ಬೊಟ್ಟು, ಕರ್ಪೂರ, ಅಡಿಕೆ, ಉತ್ತತ್ತಿ ಮತ್ತು ಬಾದಾಮಿ, ಅಗರಬತ್ತಿಗಳು, ನವಧಾನ್ಯಗಳಿಂದ ಕೂಡಿದ ಪ್ಯಾಕೆಟ್ಗಳು, ಹತ್ತಿಯಿಂದ ಮಾಡಿದ ಬತ್ತಿಗಳು, ಸುಗಂಧ ದ್ರವ್ಯದ ಬಾಟಲಿಗಳು, ಅರಿಶಿನ ಕುಂಕುಮ, ಪತ್ರಾವಳಿಗಳು, ಪುಟ್ಟ ಪುಟ್ಟ ಮಡಿಕೆಗಳು ಅಂದರೆ ಕುಳ್ಳಿಗಳು, ವಿಳ್ಳೆದೆಲೆಗಳು, ಮಾವಿನ ತೋರಣಗಳು ಸೇರಿದಂತೆ ಕಬ್ಬು ಮತ್ತು ಬಾಳೆದಿಂಡಿನ ಖರೀದಿಯಲ್ಲಿ ತೊಡಗಿರುವ ದೃಶ್ಯಗಳು ಸರ್ವೇ ಸಾಮಾನ್ಯವಾಗಿ ಕಂಡುಬರುತ್ತಿದ್ದವು. ದಸರಿ ಹಬ್ಬಕ ಕುಂಕುಮ, ಭಂಡಾರ, ಊದ, ಕರ್ಪೂರ, ಊದುಬತ್ತಿ, ಅರಿಶಿನ ಬೋಟ ಎಲ್ಲ ಖರೀದಿ ಮಾಡಿ ಪೂಜೆ ಮಾಡ್ತೀವಿ ರೀ. ಪೂಜೆ ಯಾವ್ತರ ಘಟ್ಟ ಹಾಕ್ರಿ, ಇದು ಎರಡು ಪತ್ರೊಳಗೆ ಒಯ್ತೀವಿ ರೀ, ಮದನ ತೋತೀವಿ ರೀ, ಮಣ್ಣ ಅಭಿಷೇಕ ಮಾಡ್ತೀವಿ ರೀ, ಮಾಡಿ ಪೂಜೆ ಮಾಡ್ಕೇಸಿಂದ ಆಯ್ತು ಬಿಟ್ಟು ಬಿಡ್ತೀವಿ. ಒಂಬತ್ತಿಂದ ಹಾಕ್ತೇವ್ರಿ, ಐದಿಂದ ಹಾಕ್ತೇವ್ರಿ, ರಾತ್ರಿಗೆ ಒಂಬತ್ತು ದಿನ ಆದ್ಮೇಗ ಹೋಳಿಗೆ ಇಳಿಗೆ ಮಾಡಿ ಘಟ ತರಿಸ್ಬಿಡ್ತೇವ್ರಿ. ಹಳ್ಳಿ ಬತ್ತಿ ಮಾಡ್ತೇವೆ, ಕುಂಕುಮ, ಬುಕ್ಕಿ, ಗುಲಾಲ್, ಮತ್ತು ಅರಿಶಿಣ, ಮತ್ತು ದಾಣಿ, ಉದ್ಬತ್ತಿ, ಕೊಬ್ಬರಿ ಗುಂಡು, ಉತ್ತತ್ತಿ, ಬಾದಾಮಿ, ಮಳೆ ಬತ್ತಿ, ಕರ್ಪೂರ್, ಖಾರಿಕ್, ಬಾದಾಮ್, ಅರಿಶಿಣ ಬೋಟ್, ಮತ್ತು ಪದ್ರೋ ಎಲ್ಲ ತೊಗೊಂಡ್ಕೇಸಿ ಅದು ಇದು ಘಟ ಹಾಕ್ತಾರೆ ಸಾಮಾನ್ಯ. ಒಂಬತ್ತಿಂದು ಐದಿಂದು ಘಟ ಹಾಕಲ ಇವು ಮಾಡ್ತಾರೆ. ಪ್ರತಿ ವರ್ಷ ತಮ್ಮ ತಮ್ಮ ಮನೆಗಳಲ್ಲಿ ಘಟಸ್ಥಾಪನೆ ಮಾಡುವ ಮೂಲಕ ಘಟಸ್ಥಾಪನೆಯಲ್ಲಿನ ಮೊಳಕೆ ಕಾಳುಗಳು ಎಷ್ಟರ ಮಟ್ಟಿಗೆ ಎತ್ತರವಾಗಿ ಬೆಳೆಯುತ್ತವೆ ಅನ್ನುವುದರ ಮೇಲೆ ತಮ್ಮ ತಮ್ಮ ಹೊಲಗಳಲ್ಲಿ ಸಮೃದ್ಧವಾದ ಬೆಳೆ ಬರುತ್ತದೆ ಮತ್ತು ರಾಜ್ಯ ದೇಶಕ್ಕೆ ಸಮೃದ್ಧಿ ಉಂಟಾಗುತ್ತದೆ ಎನ್ನುವ ನಂಬಿಕೆ ಇದೆ. ಹೀಗಾಗಿ ಘಟಸ್ಥಾಪನೆ ಮಾಡುವ ಎಲ್ಲರ ಮನೆಯಲ್ಲೂ ಕೂಡ ಆದಿಶಕ್ತಿ ದುರ್ಗಾ ಮಾತೆ ಸುಖ ಶಾಂತಿ ಸಂತೋಷವನ್ನ ಕರುಣಿಸಲಿ ಎನ್ನುವುದೇ ನಮ್ಮ ಸುದ್ದಿ ಸಮಯದ ಆಶಯ. ಕ್ಯಾಮರಾ ಪರ್ಸನ್ ಶೇಖ್ ಬಾಬಾ ಜೊತೆ ಆರ್ಜೆ ಮಂಜು ಹಿರೋಳಿ, ಸುದ್ದಿ ಸಮಯ, ಕಲಬುರಗಿ.
ಸುದ್ದಿ ಇನ್ನುವೇ ಸದ್ಯಕ್ಕೆ ಒಂದು ಬ್ರೇಕ್. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಕಲಬುರಗಿ. ಸಿದ್ದೇಶ್ವರ ನಗರದಲ್ಲಿ ಡೊಳ್ಳು ಬಾಜಾ ಭಜಂತ್ರಿಗಳೊಂದಿಗೆ ದೇವಿಯ ಮೂರ್ತಿ ಮೆರವಣಿಗೆ ನಡೆಯಿತು. ಕಲಬುರಗಿ ನಗರದ ಗಾಜಿಪುರ್ ಬಡಾವಣೆಯಲ್ಲಿರುವ ಸಿದ್ದೇಶ್ವರ ನಗರದಲ್ಲಿ ಕಳೆದ 30 ವರ್ಷಗಳಿಂದ ನವರಾತ್ರಿಯ ಅಂಗವಾಗಿ ಸಾರ್ವಜನಿಕ ದೇವಿಯ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಲಾಗುತ್ತಿದ್ದು, ಇಂದು ನವರಾತ್ರಿಯ ಮೊದಲ ದಿನವಾಗಿರುವುದರಿಂದ ದೇವಿಯ ಮೂರ್ತಿಯ ಮೆರವಣಿಗೆಯನ್ನ ಅದ್ಧೂರಿಯಾಗಿ ನೆರವೇರಿಸಲಾಯಿತು. ಸಿದ್ದೇಶ್ವರ ನಗರ ಬಡಾವಣೆ ಪ್ರತಿ ವರ್ಷದಂತೆ ಈ ವರ್ಷವನ್ನು ಶ್ರೀ ಅಂಬಾಭವಾನಿ ದೇವಸ್ಥಾನದಿಂದ ನಮ್ಮ ಅಂಬಾಭವಾನಿ ಮೂರ್ತಿಯನ್ನು ಪ್ರತಿ ವರ್ಷ ನಾವು ಮೆರವಣಿಗೆಯಿಂದ ಡೋಳು ಮತ್ತು ಭಜಂತ್ರಿಯಿಂದ ನಾವು ಪೂರ ಸೂಪರ್ ಮಾರ್ಕೆಟ್ನಿಂದ ಕಪಡ ಬಜಾರ್ನಿಂದ ಮತ್ತೆ ತಿರುಗಿ ಸಾಯಂಕಾಲ 5-6 ಆಗ್ತದೆ ತಿರುಗಿ ಬಂದು ಪ್ರತಿಷ್ಠಾಪನೆ ಮಾಡಲಾಗ್ತದೆ. ಸಿದ್ದೇಶ್ವರ ಮಹಾನಗರದ ಈ ಅಂಬಾಭವಾನಿಯ ಒಂದು ಉತ್ಸವನ ಅತಿ ವಿಜೃಂಭಣೆಯಿಂದ ಪ್ರತಿ ವರ್ಷ 25 ವರ್ಷದಿಂದ ನಾವು ಮಾಡ್ಕೊತ ಬಂದಿರ್ತೀವಿ. ಈ ಅಂಬಾಭವಾನಿ ದೇವಸ್ಥಾನದ ಟ್ರಸ್ಟ್ ಕಮಿಟಿ ವತಿಯಿಂದ ಈ ಕಾರ್ಯಕ್ರಮ ಜರುಗ್ತಾ ಇದೆ. ನಾಳೆ ದಿವಸ ಪರಂಪೂಜ್ಯ ಶ್ರೀ ಚನ್ನವೀರ ಶಿವಾಚಾರ್ಯ ಮಹಾಸ್ವಾಮಿಗಳು ಹರಕೋಡು ಸುಕ್ಷೇತ್ರ ಹರಕೋಡದ ಮಹಾಪೀಠಾಧಿಪತಿಗಳಿಂದ ನೂತನ ಗೋಪುರದ ಕಳಸಾರೋಹಣ ಕಾರ್ಯಕ್ರಮ ಮತ್ತು ಸಭಾಮಂಟಪದ ಪ್ರಸಾದ ವಿತರಣೆ ಈ ಎಲ್ಲ ಕಾರ್ಯಕ್ರಮಗಳು ನಾಳೆ ಜರುಗಲಿವೆ. ಈ ಸಂದರ್ಭದಲ್ಲಿ ಮಕ್ಕಳ ನೃತ್ಯ ಸೇರಿದಂತೆ ಡೊಳ್ಳು ಬಾಜಾ ಭಜಂತ್ರಿಯೊಂದಿಗೆ ದೇವಿಯ ವಿಗ್ರಹವನ್ನು ಬರಮಾಡಿಕೊಳ್ಳಲಾಯಿತು. ಈ ಸಂದರ್ಭದಲ್ಲಿ ದೇವಿಯ ಮೂರ್ತಿಯ ಕರುಣಾಮಯಿ ಕಣ್ಣುಗಳು ಎಂಥವರಲ್ಲೂ ಭಕ್ತಿಯನ್ನು ಉಂಟು ಮಾಡುವಂತೆ ತೋರುತ್ತಿದ್ದವು. ಈ ಮೆರವಣಿಗೆಯಲ್ಲಿ ಬಡಾವಣೆ ಹಿರಿಯರಾದ ಚೆನ್ನಪ್ಪ ಯಡ್ರಾಮಿ ಮತ್ತು ಕಲ್ಲಣರಾವ್ ಸೇರಿದಂತೆ ಹಲವಾರು ಜನ ಯುವತಿಯರು ಆರತಿಯನ್ನ ಹಿಡಿದು ದೇವಿಯ ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದರು. ಇವಿಷ್ಟು ಇವತ್ತಿನ ನಮ್ಮ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ.